ಮನೆ ಹೊರಗೆ ಶಾರದಾ ಟೆನ್ಷನ್ ಪಡುತ್ತಾ ಆ ಕಡೆ ಈ ಕಡೆ ತಿರುಗ್ತಾ ಇರುವಾಗ ಪ್ರಸಾದ್ ರಮೇಶರು ಗಾಬರಿಯಾಗುತ್ತಾ ಕಾರಿನಲ್ಲಿ ಮನೆಗೆ ಬರ್ತಾರೆ. ಏನಾಯ್ತು ಶಾರದಾ, ಇದಕ್ಕಿದ್ದ ಹಾಗೆ ಬಾ ಅಂತ ಫೋನ್ ಮಾಡಿದೆ. ಹೊಟ್ಟೆ ನೋವು ಬರ್ತಾ ಇದೆಯಾ, ಕಾಲು ನೋವು ಬರ್ತಾ ಇದೆಯಾ? ಇಲ್ಲ ಅಂದ್ರೆ ಯಾವ ನೋವು ಇಲ್ಲದೆ ನೀನು ಮೇಲಕ್ಕೆ ಹೋಗ್ತೀಯಾ ಅಂತ ಯಾರಾದ್ರೂ ಹೇಳಿದ್ರ ಏನು ಎಂದು ಪ್ರಸಾದ್ ಹೇಳುತ್ತಲೇ ಶಾರದಾ ಕೋಪದಿಂದ ನೋಡ್ತಾ ಇರ್ತಾಳೆ. ಅಬ್ಬಾ ಇರಪ್ಪ, ನೀನು ಯಾವಾಗ ನೋಡಿದ್ರು ಅಮ್ಮನ ಮೇಲೆ ಏನೋ ಒಂದು ಜೋಕ್ ಮಾಡ್ತಾನೆ ಇರ್ತೀಯಾ. ಅಮ್ಮ ಬಾ ಅಂತ ಫೋನ್ ಮಾಡಿದಳೆ ಅಂದ್ರೆ ಅದೇ ಯಾವುದು ಮುಖ್ಯವಾದ ಕೆಲಸವೇ ಆಗಿರುತ್ತೆ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳದೆ ಅನವಶ್ಯಕವಾಗಿ ಜೋಕ್ ಮಾಡ್ತೀಯ. ಅದು ಮಾಮೂಲಿ ಜೋಕ್ ಅಲ್ಲ ಕಣೋ, ಕೆಟ್ಟ ಜೋಕುಗಳು. ಯಾವುದೋ ಒಂದು ಜೋಕ್ ಹೋಗ್ಲಿ, ಇದ್ದಕ್ಕಿದ್ದ ಹಾಗೆ ಹೊರಟು ಬಾ ಅಂತ ಯಾಕೆ ಕರೆದಿಯೋ ಅದು ಮೊದಲು ಹೇಳು. ಹೌದಮ್ಮ, ಆ ಕಡೆ ಅಪ್ಪನ ಈ ಕಡೆ ನನ್ನನ್ನ ಯಾಕೆ ಅಷ್ಟು ಅರ್ಜೆಂಟ್ ಆಗಿ ಫೋನ್ ಮಾಡಿ ಬಾ ಅಂದೆ? ಏನಾಯ್ತಮ್ಮ, ನಾನ್ ಹೇಳೋದೇನಿದೆ ನೀವೇ ಇಬ್ರು ಒಳಗಡೆ ಹೋಗಿ ನೋಡಿ ಎಂದು ಹೇಳುತ್ತಲೇ ತಂದೆ ಮಗ ಇಬ್ಬರಿಗೂ ತಿಂಡಿ ಪೋತಿ ದಪ್ಪನೆ ಅನಾಮಿಕ ನೆನಪಿಗೆ ಬರ್ತಾಳೆ. ಗಾಬರಿಯಾಗಿ ಒಬ್ಬರನ್ನೊಬ್ಬರು ನೋಡಿಕೊಂಡು ಒಳಗಡೆಗೆ ಓಡುತ್ತಾರೆ. ಹಾಲಿನಲ್ಲಿ ದಪ್ಪನೆಯ ಸೊಸೆ ಅನಾಮಿಕ ಕೂತ್ಕೊಂಡು ತಿಂತಾ ಇರ್ತಾಳೆ. ಅದು ನೋಡಿ ಇಬ್ಬರು ಉಸಿರೆಳೆದುಕೊಳ್ತಾರೆ. ಅನಾಮಿಕ ಅವರನ್ನು ನೋಡಿ, ಏನಂದ್ರೆ ನೀವು ತಿಂತೀರಾ ಮಾವಯ್ಯ, ನಿಮಗೆ ಏನಾದ್ರೂ ಬೇಕಾ? ನೀನು ತಿನ್ನು ಅನಾಮಿಕ. ಹೌದಮ್ಮ ಸೊಸೆ, ನೀನು ತಿಂತಾ ಇರು, ನಮಗೆ ಮೊದಲೇ ಕೆಲಸ ಇದೆ ಎಂದು ಹೇಳಿ ಅಲ್ಲಿಂದ ಹೊರಗಿರುವ ಶಾರದಳ ಹತ್ತಿರಕ್ಕೆ ಬರ್ತಾರೆ. ತಿಂಡಿ ಪೋತಿ ದಪ್ಪ ಸೊಸೆ ಅರಾಜಕತ್ವ ನೋಡಿದ್ರಲ್ಲ, ಅದಕ್ಕೆ ಬೇಗನೆ ಬಾ ಅಂತ ನಿಮ್ಮಿಬ್ಬರಿಗೂ ಫೋನ್ ಮಾಡಿ ಅರ್ಜೆಂಟಾಗಿ ಬಾ ಅಂತ ಹೇಳಿದ್ದು. ಅವಳಿಗೆ ಬೇಕಾಗಿದ್ದು ಇಟ್ಕೊಂಡು ತಿಂತಾ ಇದ್ದಾಳಲ್ಲ ಶಾರದಾ, ಅಷ್ಟು ಗಾಬರಿ ಆಗ್ತಾ ಬಾ ಅಂತ ಫೋನ್ ಮಾಡಿದ್ದೇನಕ್ಕೆ? ಹೌದಮ್ಮ, ಅನಾಮಿಕ ಹಾಯಾಗಿ ತಿಂತಾ ಇದ್ದಾಳಲ್ಲ, ಇಷ್ಟಕ್ಕೆ ನೀನು ಗಾಬರಿ ಆಗ್ತಾ ಇರೋದೇನಕ್ಕೆ? ಹಾಗೆ ತಿಂದ್ರೆ ಹೊಟ್ಟೆ ನೋವು ಬರುತ್ತೆ ಅಂತ ಏನಾದ್ರೂ ಭಯ ಬಂತು ಕಣೋ, ಅದಕ್ಕೆ ಬಾ ಅಂತ ಹೇಳಿದೆ ಎಂದು ಹೇಳುತ್ತಲೇ ಏನೋ ಮಾತನಾಡದೆ ಪ್ರಸಾದ್ ಒಂದು ಕಾರಿನಲ್ಲಿ, ರಮೇಶ್ ಮತ್ತೊಂದು ಕಾರಲ್ಲಿ ಹೊರಟು ಹೋಗ್ತಾರೆ. 2 ಗಂಟೆ ಕಳೆದ ನಂತರ ಬೆವರು ಸುರಿತಾ ಇದ್ರು, ಆಯಾಸ ಬರ್ತಿದ್ರು, ಸ್ವಲ್ಪವೂ ತಡ ಮಾಡದೆ ಶಾರದಾ ಓಡುತ್ತಾ ಆ ಊರಿನ ಸೆಂಟರ್ಗೆ ಬರ್ತಾಳೆ. ಆಯಾಸ ಪಡುತ್ತಲೇ ಸುತ್ತಲೂ ನೋಡ್ತಾಳೆ, ಎಲ್ಲಿಯೋ ಕಾರ್ ಆಗಲಿ ಆಟೋ ಆಗಲಿ ಕಾಣಿಸೋದಿಲ್ಲ. ಒಂದು ಮೂಲೆಯಲ್ಲಿ ಮಾತ್ರ ರಿಕ್ಷಾ ಕಾಣುತ್ತೆ. ಆ ರಿಕ್ಷಾದ ಹತ್ರ ಗೋವಿಂದ ನಿಂತಿರ್ತಾನೆ. ಗಬಗಬ ಅವನ ಹತ್ರಕ್ಕೆ ಬರ್ತಾಳೆ. ಏನಮ್ಮನವ್ರೇ ಈ ತರ ರಿಕ್ಷಾ ಹತ್ರ ಬಂದ್ರಿ, ಆಮೇಲೆ ಹೇಳ್ತೀನಿ ಬಾಬು, ಮೊದಲು ಮನೆ ಹತ್ರ ಹೋಗು ಎಂದು ರಿಕ್ಷಾದಲ್ಲಿ ಕೂತ್ಕೋತಾಳೆ ಶಾರದಾ. ಏನಮ್ಮ, ಏನಾದ್ರ ಸಾಮಾನನ್ನ ಹೊಲದ ಹತ್ರ ತಗೊಂಡೋಗ್ಬೇಕಮ್ಮನವ್ರೆ ಎಂದು ಹೇಳುತ್ತಲೇ ಶಾರದಳಿಗೆ ಸ್ವಲ್ಪ ಕೋಪ ಬರುತ್ತೆ. ಕೋಪದಿಂದ, ಮೊದ್ಲು ಮನೆಗೆ ಬಾ ಗೋವಿಂದು, ನಿನಗೆ ಆಮೇಲೆ ಎಲ್ಲ ವಿಷಯನೂ ಮನೆ ಹತ್ರ ಹೇಳ್ತೀನಿ ಎಂದು ಹೇಳುತ್ತಾಳೆ. ಗೋವಿಂದ್ ಏನೊಂದು ಮಾತನಾಡದೆ ಮೌನವಾಗಿ ಸೈಕಲ್ ಅನ್ನು ತುಳಿಯುತ್ತಾ ಶಾರದಳ ಮನೆ ಹತ್ರಕ್ಕೆ ಬರ್ತಾನೆ. ಒಳಗಡೆ ಕೂತ್ಕೊಂಡ ಶಾರದಾ ತನ್ನಲ್ಲಿ ತಾನು, ಸಮಯಕ್ಕೆ ಅವರು ಇಲ್ಲ, ಮಗನೂ ಇಲ್ಲ, ಅವರು ಕಾರಲ್ಲಿ ಟೌನ್ಗೆ ಹೋಗಿದ್ದಾರೆ, ಮಗ ಏನೋ ಬೈಕಲ್ಲಿ ತನ್ನ ತಂಗಿ ಹತ್ರ ಹೋಗಿದ್ದಾನೆ, ರಾತ್ರಿ ಆದ್ರೂ ಇಬ್ಬರು ತಿರುಗಿ ಬರಲ್ಲ, ಅಲ್ಲಿವರೆಗೂ ಹೊಟ್ಟೆ ನೋವಿನಿಂದ ದುಃಖ ಪಡ್ತಾ ಇರೋ ನನ್ನ ತಿಂಡಿ ಪೋತಿ ದಪ್ಪ ಸೊಸೆ ಅನಾಮಿಕ ಹೇಗಿರ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುತ್ತಾಳೆ. ಗೋವಿಂದ್ ರಿಕ್ಷಾವನ್ನು ತಳ್ಳುತ್ತಾ ಶಾರದಳ ಹತ್ರ ಬರ್ತಾನೆ. ಶಾರದಾ ರಿಕ್ಷಾದಿಂದ ಇಳಿಯುತ್ತಾಳೆ. ಅರೆ ಗೋವಿಂದು, ನನ್ನ ಜೊತೆ ಮನೆಯೊಳಗೆ ಬಾರೋ. ಹಾಗೆ ತಾಯಿ, ಅಷ್ಟು ದೊಡ್ಡ ಮೂಟೆ ಏನಿದೆಯೋ ಎಂದು ಅಂದುಕೊಳ್ಳುತ್ತಾ ಶಾರದಳ ಹಿಂದೆ ಒಳಗಡೆಗೆ ನಡೆಯುತ್ತಾನೆ ಗೋವಿಂದ್. ಹಾಲ್ನಲ್ಲಿ ದಪ್ಪ ಸೊಸೆ ಅನಾಮಿಕ ತಿಂತಾನೆ ಇರ್ತಾಳೆ. ಅಬ್ಬಾ, ಈ ಹೊಟ್ಟೆ ನೋವನ್ನ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ, ಆ ಕಡೆ ತಿನ್ನಲಾರ್ದೆ ಇರ್ತಾ ಇದ್ದೀನಿ, ಈ ಕಷ್ಟ ಮಾತ್ರ ಯಾರಿಗೂ ಬರಬಾರದು ಭಗವಂತ ಎಂದು ಅಂದುಕೊಳ್ಳುತ್ತಾ ಇರುವಾಗ ಶಾರದಾ ಗೋವಿಂದ್ ಅವಳ ಹತ್ತಿರ ಬರ್ತಾರೆ. ಅತ್ತೆ, ಡಾಕ್ಟರ್ ಅನ್ನ ಕರ್ಕೊಂಡ್ಬಂದ್ರ? ಡಾಕ್ಟ್ರು ಊರಲ್ಲಿಲ್ಲ ಸೊಸೆ, ಈಗ ನಾವೇ ಟೌನಲ್ಲಿ ಡಾಕ್ಟರ್ ಹತ್ರ ಹೋಗ್ಬೇಕು ಎಂದು ಹೇಳುತ್ತಲೇ ಗೋವಿಂದ್ ಬೆಚ್ಚಿ ಬೀಳುತ್ತಾನೆ. ಅಯೋಮಯದಿಂದ ನೋಡ್ತಾ, ಅಮ್ಮನವ್ರೇ, ನಿಮ್ಮ ತಿಂಡಿ ಪೋತಿ ದಪ್ಪ ಸೊಸೆನ ನನ್ನ ರಿಕ್ಷಾದಲ್ಲಿ ಟೌನ್ಗೆ ಕರ್ಕೊಂಡು ಹೋಗ್ಬೇಕಾ? ನಿಂಗೊಂದು ದೊಡ್ಡ ನಮಸ್ಕಾರ ತಾಯಿ, ನನ್ನಿಂದಾಗಲ್ಲ, ನಾನ್ ಬಿಟ್ಬಿಡಿ ಅಮ್ಮ. ಭಯಪಡ್ಬೇಡ ಕಣೋ ಗೋವಿಂದು, ನಾನಿದ್ದೀನಲ್ಲ, ಏನೂ ಆಗಲ್ಲ ಕಣೋ. ನೀನ್ ನೋಡ್ತಾ ಇರೋ ದಪ್ಪ ಅದು ನಿಜವಾದ ದಪ್ಪ ಅಲ್ಲ ಕಣೋ, ನಿಜವಾದ ದಪ್ಪ ಅಲ್ವಾ? ಸುಮ್ಮನೆ ಅಮ್ಮನವ್ರೆ, ನೀವು ಕೂಡ ಹೀಗೆ ಸುಳ್ಳು ಹೇಳ್ತೀರಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ನಿಜವಾದ ದಪ್ಪ ಅಲ್ದಿದ್ರೆ ಟ್ಯೂಬಿಗೆ ಗಾಳಿ ಹೊಡೆದಾಗೆ ನೀವು ಅನಾಮಿಕರಿಗೆ ಗಾಳಿ ಹೊಡೆದಿದ್ರೆ ಏನೋ? ಅದೆಲ್ಲ ಕಣೋ ಗೋವಿಂದ, ಬೇಕು ಅಂದ್ರೆ ನಿನಗೆ ಇನ್ನು 200 ರೂಪಾಯಿ ಹೆಚ್ಚಾಗಿ ಕೊಡ್ತೀನಿ ಕಣೋ. ಅತ್ತೆ, ಯಾಕೆ ರಿಕ್ಷಾರವನ್ನ ಬೇಡ್ಕೊತಾ ಇದ್ದೀರಾ? ನಮ್ಮ ಕಾರ್ ಇಲ್ವಾ? ಇಲ್ಲ ಸೊಸೆ, ಒಂದು ಕಾರಲ್ಲಿ ನಿಮ್ಮ ಮಾವಯ್ಯ ಯಾವುದು ಕೆಲಸ ಇದೆ ಅಂತ ಹೊರಟೋಗಿದ್ದಾರೆ, ಮತ್ತೊಂದು ಕಾರಲ್ಲಿ ಮಗ ಆಫೀಸ್ ವರ್ಕ್ ಮೇಲೆ ಹೊರಟೋಗಿದ್ದಾನೆ. ಸರಿ ಹೋಗ್ಲಿ ಬಿಡಿ, ನಾನು ಮಾತ್ರ ಈ ಹೊಟ್ಟೆ ನೋವನ್ನ ಸಹಿಸಲಾರ್ದೆ ಹೋಗ್ತಾ ಇದ್ದೀನಿ ಅತ್ತೆ. ಆಗ ಆ ತಿಂಡಿನ ಪಕ್ಕದಲ್ಲಿ ಬಿಡೆ ಸ್ವಲ್ಪ. ಅದು ಮಾತ್ರ ಆಗಲ್ಲ ಅತ್ತೆ, ಅಬ್ಬಾ ಹೊಟ್ಟೆ ನೋವು
ಎನ್ನುತ್ತಲೇ ದಪ್ಪನೆ ಸೊಸೆ ಅನಾಮಿಕ ಒಂದು ಪಕ್ಕದಲ್ಲಿ ನೋವಿನಿಂದ ದುಃಖ ಪಡುತ್ತಾ ಮತ್ತೊಂದು ಕಡೆ ನಾನ್ ಸ್ಟಾಪ್ ಆಗಿ ತಿಂತನೇ ಇರ್ತಾಳೆ ಏಳು ಸೊಸೆ ಹಾಸ್ಪಿಟಲ್ಗೆ ಹೋಗೋಣ ನಿಧಾನವಾಗಿ ಸ್ವಲ್ಪ ಸ್ವಲ್ಪ ರಿಕ್ಷಾವರೆಗಾದ್ರೂ ನಡಿ ಸಾರಿ ಅತ್ತೆ ಹೊಟ್ಟೆ ನೋವಲ್ವಾ ನಾನು ನಡೆಯಲಾರೆ ನನ್ನನ್ನು ನೀನೇ ಎತ್ಕೋತೆ ಎಂದು ದಪ್ಪನೆ ಅನಾಮಿಕ ಅನ್ನುತ್ತಲೇ ಶಾರದಳಿಗೆ ಒಂದೇ ಸಲಕ್ಕೆ ಕಾಲ ಕೆಳಗೆ ಭೂಮಿ ಶೇಕ್ ಆದಾಗೆ ಆಗತ್ತೆ ಏನ್ ಸೊಸೆ ನಾನು ನಿನ್ನನ್ನು ಎತ್ಕೋಬೇಕಾ ಅಮ್ಮೋ ನಾನ್ ಹೇಗಿದ್ದೀನಿ ನೀನ್ ಹೇಗಿದ್ಯೇ ನಾನು ನಿನ್ನನ್ನು ಎತ್ಕೊಂಡ್ರೆ ಬದುಕಬಲ್ಲೆನಾ ಹಾಗಂದ್ರೆ ಹೇಗೆ ಅತ್ತೆ ಈ ಹೊಟ್ಟೆ ನೋವಿನಿಂದ ನಾನು ಹೊರಗಿರುವ ರಿಕ್ಷಾವರೆಗೂ ಹೇಗೆ ನಡೀತೀನೋ ನೀವೇ ಹೇಳಿ ಕಾಲಿನಿಂದ ಸೊಸೆ ನಿನಗೆ ಕಾಲಿದೆಯಲ್ಲ ಆ ಕಾಲಿನಿಂದಲೇ ಸ್ವಲ್ಪ ಸ್ವಲ್ಪ ನಿಧಾನವಾಗಿ ಆ ರಿಕ್ಷಾದವರೆಗೂ ಬಾ ಹೋಗ್ಲಿ ಬಿಡಿಯತ್ತೆ ಹೋಗ್ಲಿ ಗೋವಿಂದನಾದ್ರೂ ನನ್ನನ್ನು ಎತ್ಕೋ ಅಂತ ಹೇಳಿಯತ್ತೆ ಎಂದು ಹೇಳುತ್ತಲೇ ಗೋವಿಂದ ಮಾತನ್ನು ಕೇಳಿ ಗುಂಡಗೆ ತಿರುಗಿ ಕೈಗಳೆತ್ತಿ ನಮಸ್ಕರಿಸುತ್ತಾನೆ ಅಮ್ಮನವರೇ ಈ ರಿಕ್ಷಾದವನ್ನ ನಂಬಿಕೊಂಡು ಒಬ್ಳು ಹೆಂಡತಿ ಒಬ್ಳು ಮಗಳಿದ್ದಾಳೆ ನನ್ನನ್ನ ಬಿಟ್ಬಿಡಿ ಅಮ್ಮ ಬೇಕು ಅಂದ್ರೆ ನಾನು ಹೋಗಿ ಒಂದು ಜೆಸಿಬಿನೋ ದೊಡ್ಡ ಕ್ರೇನನ್ನಾದ್ರೂ ಅವರ ಕಾಲಿಗೆ ಬಿದ್ದಾದ್ರೂ ತಗೊಂಡ್ಬರ್ತೀನಿ ಎಂದು ಹೇಳುತ್ತಲೇ ಶಾರದಳಿಗೆ ಕೋಪ ಬರುತ್ತೆ ಸ್ವಲ್ಪ ಕೋಪದಿಂದ ಸಾಕು ಬಿಡ ಗೋವಿಂದು ನಾನು ಎತ್ಕೊಳ್ಳಲ್ಲ ನೀನು ಎತ್ಕೋಬೇಡ ಯಾರ ಕಾಲಿಗೆ ಬಿದ್ದು ನೀನೇನು ತಗೊಂಬರದ್ ಬೇಡ ನೀನು ನನಗ್ ಸ್ವಲ್ಪ ಸಹಾಯ ಮಾಡು ಸಾಕು ನಾನು ಹೇಳಿದಾಗೆ ಮಾಡು ನಾನು ಒಂದ್ ಕೈ ಹಿಡ್ಕೋತೀನಿ ನೀನು ಇನ್ನೊಂದ್ ಕೈ ಹಿಡ್ಕೋ ಎಂದು ಹೇಳುತ್ತಲೇ ದಪ್ಪನೆ ಅನಾಮಿಕಳನ್ನು ಶಾರದ ಗೋವಿಂದು ಒಂದೊಂದು ಕೈ ಹಿಡ್ಕೋತಾರೆ ಅನಾಮಿಕ ಚಿಕನ್ ಚೂರನ್ನು ಬಾಯಲ್ಲಿ ಇಟ್ಟುಕೊಂಡು ಅವರ ಸಪೋರ್ಟ್ ತೆಗೆದುಕೊಂಡು ನಿಧಾನವಾಗಿ ಮೇಲೆಳುತ್ತಾಳೆ ಅರೆ ಗೋವಿಂದು ನೀನ್ ಹೋಗಿ ರಿಕ್ಷಾನ ಗಟ್ಟಿಯಾಗಿ ಒತ್ತಿ ಹಿಡ್ಕೋ ಹೋಗು ಒತ್ತಿ ಹಿಡ್ಕೊಂಡ್ರೆ ಆಗಲ್ಲ ಅಮ್ಮನವ್ರೇ ಅನಾಮಿಕ ಅಮ್ಮನವರ ದಪ್ಪನ ರಿಕ್ಷಾ ತಟ್ಕೋಬೇಕು ಅಂದ್ರೆ ಮುಂದಿನ ಚಕ್ರನ ಹಗ್ಗದಿಂದ ಕಟ್ಟಬೇಕು ಎಂದು ಹೇಳಿ ಒಳಗಡೆಯಿಂದ ಓಡಿ ಹೊರಗೆ ಬರುತ್ತಾನೆ ತನ್ನ ರಿಕ್ಷಾದ ಮುಂದಿನ ಚಕ್ರಕ್ಕೆ ಹಗ್ಗ ಕಟ್ಟಿ ಹಿಂದೆ ಅನಾಮಿಕ ಕೂತ್ರೆ ಮುಂದಿನ ರಕ್ಷಾ ಏಳದೇ ಇರಲಿ ಅಂತ ಹಗ್ಗವನ್ನು ಮುಂದಿನ ಗೇಟ್ಗೆ ಕಟ್ತಾನೆ ಗೋವಿಂದ್ ಶಾರದಾ ದಪ್ಪನೆ ಅನಾಮಿಕಳನ್ನು ಕರ್ಕೊಂಡು ನಿಧಾನವಾಗಿ ರಿಕ್ಷಾದ ಹತ್ರ ಬರ್ತಾಳೆ ಗೋವಿಂದು ಭಗವಂತನು ನೆನೆಸಿಕೊಂಡು ಕೈ ಮುಗಿತಾ ಇರ್ತಾನೆ ಶಿವಯ್ಯ ಇನ್ನು ನಿಂದೆ ಬಾರ ತಂದೆ ಎಂದು ರಿಕ್ಷಾವನ್ನು ಗಟ್ಟಿಯಾಗಿ ಹಿಡ್ಕೋತಾನೆ ದಪ್ಪನೆ ಅನಾಮಿಕ ರಿಕ್ಷಾ ಹತ್ತಿ ಕೂತ್ಕೋತಾಳೆ ಅಷ್ಟೇ ಹಗ್ಗ ಪಟ್ ಅಂತ ಹರಿದೋಗುತ್ತೆ ರಿಕ್ಷಾವನ್ನು ಹಿಡಿದುಕೊಂಡ ಗೋವಿಂದ ರಿಕ್ಷಾ ಮುಂದಿನ ಚಕ್ರದಿಂದ ಗಾಳಿಯೊಳಗೆ ಹಾರ್ತಾನೆ ಅದನ್ನ ನೋಡಿ ಶಾರದ ಗಟ್ಟಿಯಾಗಿ ಹಗ್ಗವನ್ನು ಹಿಡ್ಕೊಂಡು ಕೆಳಗೆ ಇಳಿತಾಳೆ ಅಷ್ಟೇ ರಿಕ್ಷಾದ ಜೊತೆ ಗೋವಿಂದ್ ಕೂಡ ಕೆಳಗೆ ಬರ್ತಾನೆ ಶಾರದಳ ಕಡೆ ನೋಡಿ ಕೈ ಮುಗಿದು ನನ್ನನ್ ಬಿಟ್ಬಿಡಿ ಅಮ್ಮನವ್ರೇ ಬೇಕು ಅಂದ್ರೆ ರಿಕ್ಷಾನ ನೀವೇ ಇಟ್ಕೊಳ್ಳಿ ಒಂದೆರಡು ದಿನದ ಮೇಲೆ ಬರ್ತೀನಿ ಚೆನ್ನಾಗಿದ್ರೆ ಮನೆ ತಗೊಂಡೋಗ್ತೀನಿ ಹಾಳಾದ್ರೆ ತಗೊಂಡೋಗಿ ಗುಜರಿ ಸಾಮಾನ್ಗಾದ್ರೂ ಹಾಕೋತೀನಿ ಎಂದು ಹೇಳಿ ಗೋವಿಂದಲಿಂದ ಓಡಿ ಹೋಗುತ್ತಾನೆ ಇನ್ನು ಮಾಡುವುದಕ್ಕೇನು ಆಗದೆ ತನಗೆ ತಪ್ಪಲ್ಲ ಎಂದುಕೊಂಡು ಶಾರದ ಅತಿ ಕಷ್ಟದಿಂದ ರಿಕ್ಷಾವನ್ನು ಮುಂದಕ್ಕೆ ಎಳೆದುಕೊಂಡು ಹೋಗ್ತಾ ಇರ್ತಾಳೆ ರಿಕ್ಷಾದಲ್ಲಿ ಕೂತ್ಕೊಂಡ ದಪ್ಪನೆ ಅನಾಮಿಕ ಮಾತ್ರ ತಿನ್ನುತ್ತಲೇ ದುಃಖದಿಂದ ಅತ್ತೆ ನನಗೆ ಹೊಟ್ಟೆ ನೋವು ಹೆಚ್ಚಾಗ್ತಾ ಇದೆ ಅತ್ತೆ ನನ್ನನ್ನು ಬೇಗನೆ ನೀವು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲೇ ನಿನ್ನ ಅಮ್ಮನ ಹೊಟ್ಟೆ ಹೊಡಿಯ ಒಂದು ಕಡೆ ಏನೋ ಹೊಟ್ಟೆ ನೋವು ಅಂತೀಯ ಮತ್ತೊಂದು ಕಡೆ ಏನೋ ಒಂದು ತಿಂತಾನೆ ಇರ್ತೀಯ ಮೊದಲು ಆ ತಿನ್ನೋದನ್ನ ನಿಲ್ಸೆ ಹೊಟ್ಟೆ ನೋವು ನಿಧಾನವಾಗಿ ಕಡಿಮೆ ಆಗುತ್ತೆ ಹಬ್ಬ ಹಾಗೆ ದೃಷ್ಟಿ ಮಾಡಬೇಡಿ ಅತ್ತೆ ನನಗೆ ಗೊತ್ತಿದ್ದಾಗೆ ನಿಮ್ದು ದೃಷ್ಟಿ ಕಣ್ಣು ಅನ್ಸುತ್ತೆ ಅದಕ್ಕೆ ನನಗೆ ಯಾವ ದಿನವೂ ಬಾರದು ಈ ದಿನ ಹೊಟ್ಟೆ ನೋವು ಬಂದಿದೆ ನನಗೆ ಮಾತ್ರ ಹೊಟ್ಟೆ ನೋವು ಕಡಿಮೆ ಆದ್ರೆ ಇನ್ನು ಹೆಚ್ಚು ತಿಂಡಿ ತಿಂತೀನಿ ಕಡಿಮೆ ಆಗದೆ ಇದ್ರೆ ನಿಮ್ಮನ್ನ ಏನ್ ಮಾಡ್ತೀನೋ ನಿಮ್ಮ ಊಹೆಗೆ ಬಿಟ್ಬಿಡ್ತೀನಿ ಅಂದ್ರೆ ಏನೇ ನನ್ನನ್ನು ಕೂಡ ಆ ಲೆಗ್ ಪೀಸ್ ತಿಂದ ಹಾಗೆ ತಿಂದು ಬಿಡ್ತೀನಿ ಅಂತೀಯ ಎನ್ನುತ್ತಾ ಒಂದು ಹಾಸ್ಪಿಟಲ್ ಹತ್ರಗೆ ಕರ್ಕೊಂಡ್ ಬರ್ತಾಳೆ ನರ್ಸನ್ನ ಕರಿತಾಳೆ ನರ್ಸು ದಪ್ಪನೆ ಅನಾಮಿಕಳನ್ನು ನೋಡಿ ಒಂದು ಸ್ಟ್ರೆಚರ್ ತಗೊಂಡ್ಬರ್ತಾಳೆ ಅನಾಮಿಕ ಅದರ ಮೇಲೆ ಮಲ್ಕೋತಾಳೆ ಶಾರದಾ ನರ್ಸು ಒಳಗಡೆಗೆ ತಗೊಂಡು ಹೋಗ್ತಾ ಇರ್ತಾರೆ ಅನಾಮಿಕಳನ್ನ ಆಗ ಕೂಡ ದಪ್ಪನೆ ಅನಾಮಿಕ ತಿಂತಾನೆ ಇರ್ತಾಳೆ ಇನ್ನು ಡಾಕ್ಟರ್ ಬಂದು ಅನಾಮಿಕಳನ್ನು ನೋಡಿ ಏನಾಯ್ತಮ್ಮ ಒಂದೇ ಸಮನೆ ತಿಂತಾ ಇದ್ದಾಳೆ ಡಾಕ್ಟರ್ ಅವರೇ ಈಗೇನೋ ಹೊಟ್ಟೆ ನೋವು ಅಂತ ಇದ್ದಾಳೆ ಇನ್ನು ನೀವೇ ಏನೋ ಒಂದು ಮಾಡಿ ಡಾಕ್ಟರ್ ಅವರೇ ಏನೋ ಒಂದು ಅಲ್ಲಮ್ಮ ಆಪರೇಷನ್ ಮಾಡಿ ಇದುವರೆಗೂ ಹೊಟ್ಟೆ ಒಳಗೆ ಕಳಿಸಿದ ಫುಡ್ ಎಲ್ಲವನ್ನು ಹೊರಗೆ ತರಬೇಕು ಎಂದು ಡಾಕ್ಟರ್ ಹೇಳುತ್ತಲೇ ಅನಾಮಿಕ ಮಾತನ್ನು ಕೇಳಿ ಅಂದ್ರೆ ನೀವು ಆಪರೇಷನ್ ಮಾಡ್ತಾ ಇರಿ ಡಾಕ್ಟ್ರಿ ನಾನು ತಿಂತಾ ಇರ್ತೀನಿ ಅದಕ್ಕೆ ನೀವು ಒಪ್ಕೊಂಡ್ರೆ ನಾನು ನೀವು ಮಾಡುವ ಆಪರೇಷನ್ಗೆ ಒಪ್ಕೋತೀನಿ ಇಲ್ಲ ಅಂದ್ರೆ ಎಂದು ಹೇಳುತ್ತಲೇ ಡಾಕ್ಟರ್ ಆಪರೇಷನ್ ಮಾಡದೇ ಇದ್ರೆ ನೀನು ಸತ್ತು ಹೋಗ್ತೀಯ ಆಮೇಲೆ ದೆವ್ವವಾಗಿ ಎಷ್ಟಾದ್ರೂ ತಿನ್ಬಹುದು ನೀನೇ ಡಿಸೈಡ್ ಮಾಡ್ಕೋ ಅಮ್ಮೋ ನಾನು ಸತ್ತು ಹೋಗಲ್ಲ ಡಾಕ್ಟ್ರು ನಾನು ಬದುಕಬೇಕು ಅಂತಾನೆ ಇದ್ದೀನಿ
ಎಂದು ಹೇಳುತ್ತಲೇ ಇನ್ನು ದಪ್ಪನೆ ಅನಾಮಿಕಳನ್ನು ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗ್ತಾರೆ. ಒಂದು ನಾಲ್ಕು ಗಂಟೆ ಹೊತ್ತು ಶ್ರಮಿಸಿ ಅನಾಮಿಕಳಿಗೆ ಆಪರೇಷನ್ ಮಾಡ್ತಾರೆ. ಆ ನಂತರ ದಪ್ಪನೆ ಅನಾಮಿಕ ಕಣ್ಣು ತೆಗೆದು ಎಲ್ಲರನ್ನೂ ನೋಡ್ತಾಳೆ. ನೋಡುತ್ತಲೇ ಅತ್ತೆ ತಿನ್ನೋದಕ್ಕೇನಾದರೂ ತಗೊಂಬನ್ನಿ ಎಂದು ಅನಾಮಿಕ ಹಾಸ್ಪಿಟಲ್ ಬೆಡ್ ಮೇಲಿಂದ ನೀರಸವಾಗಿ ಕೂಡ ತಿಂಡಿ ಬಗ್ಗೆನೆ ಕೇಳ್ತಾಳೆ. ಅಷ್ಟೇ ಸುತ್ತಮುತ್ತಲಿನ ಇವರೆಲ್ಲರೂ ಪಕ್ಕನೆ ನಗುತ್ತಾರೆ. ಅನಾಮಿಕಾಗಿರುವ ತಿಂಡಿಯ ಹುಚ್ಚು ಹಾಸ್ಪಿಟಲ್ ವರ್ಗ ಹೋದ್ರೂ ಕೂಡ ಕಡಿಮೆ ಆಗಲಿಲ್ಲ. ಹೀಗೆ ನಿಮ್ಮನೆಯಲ್ಲಿ ನಿಮ್ಮ ಸ್ನೇಹಿತರಲ್ಲಾಗ್ಲಿ ಅನಾಮಿಕಳ ರೇಂಜ್ ಅಲ್ಲಿ ತಿಂಡಿ ಹುಚ್ಚಿರೋರು ಯಾರಾದ್ರೂ ಇದ್ದಾರಾ? ಇದ್ರೆ ಅವ್ರಿಗೆ ಈ ವಿಡಿಯೋವನ್ನು ತೋರಿಸಿ. ಇದು ಇಂದಿನ ವಿಡಿಯೋ. ಮತ್ತೊಂದು ಆಸಕ್ತಿಕರವಾದ ವಿಡಿಯೋ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ನಮಸ್ತೆ, ಬಾಯ್. ಊರಿನ ಮಧ್ಯದಲ್ಲಿರುವ ಮರದ ಕೆಳಗೆ ಕೂತ್ಕೊಂಡು ಶಾರದಾ ಅಳ್ತಾ ಹೀಗಂತಾಳೆ. ಆ ಊರಿನಲ್ಲಿರುವ ಅಕ್ಕ ತಂಗಿಯರೆಲ್ಲ ಶಾರದಳ ಸುತ್ತ ಸೇರ್ಕೊಂಡು ಬೆಲ್ಲದ ಸುತ್ತ ನೊಣಗಳು ಮುತ್ತಿದ ಹಾಗೆ ನಿಂತಿರ್ತಾರೆ. ಏನಾಯ್ತು ಶಾರದಾ, ಯಾಕೆ ಹೀಗೆ ಈ ಮರದ ಕೆಳಗೆ ಕೂತ್ಕೊಂಡು ಅಳ್ತಾ ಇದೀಯಾ? ನನಗ್ ಬಂದ ಕಷ್ಟ ನಮ್ಮೂರಲ್ಲಿ ಯಾವ ಅತ್ತೆಗೂ ಬರಬಾರ್ದ ಕಮಲ. ಈ ಕಷ್ಟನ ತಡ್ಕೊಳ್ಳೋದು ನನ್ನಿಂದಾಗಲ್ಲ. ಯಾರಾದ್ರೂ ನನಗೆ ಒಂದಿಷ್ಟು ವಿಷ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಎಂದು ಶಾರದಾ ಬೋರನೆ ಅಳ್ತಾ ಇರ್ತಾಳೆ. ಏನ್ ನಡೀತೋ ಹೇಳದೆ ವಿಷ ಕೊಡು ಅಂದ್ರೆ ಹೇಗ್ ಕೊಡ್ತೀವಿ ಶಾರದಾ? ವಿಷ ಏನೋ ಹೇಳು, ಆಮೇಲೆ ನಿನಗೆ ವಿಷ ಕೊಡೋದ ಬೇಡ ಅಂತ ಆಲೋಚಿಸ್ತೀವಿ. ನಾನು ಎಷ್ಟು ವಿವರಾಗಿ ಹೇಳಿದ್ರು ನಿಮ್ಗೆ ಅರ್ಥವಾಗಲ್ಲ ನಾಗಮಣಿ. ನನಗೊಂದಿಷ್ಟು ವಿಷ ತಂದು ಕೊಟ್ಬಿಡು, ನಾನಿನ್ನು ಬದುಕಲ್ಲ, ನಾನಿನ್ನು ಸತ್ ಹೋಗ್ತೀನಿ. ಸತ್ ಹೋಗೋದಕ್ಕೆ ವಿಷ ಕುಡಿಬೇಕು ಅಂತ ಯಾರು ಹೇಳಿದ್ರೆ ಶಾರದಾ? ಅಗತ್ಯವಿಲ್ಲ. ನೀನು ಸತ್ ಹೋಗೋದಕ್ಕೆ ಅಷ್ಟು ಅವಸರ ಮಾಡ್ತಾ ಇದ್ರೆ ನಾವೇನಕ್ಕೆ ಬೇಡ ಅಂತೀವಿ ಹೇಳು. ಬಲವಂತವಾಗಿ ಎತ್ಕೊಂಡು ಹೋಗಿ ಊರ್ ಕೊನೆಯಲ್ಲಿರುವ ನೀರಿಲ್ಲದ ಪಾವಿಗೆ ಎಸೆಯೋಣ ಎಂದು ಹೇಳುತ್ತಲೇ ಶಾರದಾ ಅದೊಂಥರ ನೋಡುತ್ತಾ, ಬುದ್ಧಿ ಇಲ್ದವಳೆ, ನೀರಿಲ್ಲದ ಬಾವಿಯಲ್ಲಿ ಹಾಕಿದ್ರೆ ಹೇಗೆ ಸತ್ತೋಗ್ತೀವಿ? ಆ ಬಾವಿನಲ್ಲಿ ರಕ್ತ ಕುಡಿಯುವ ರಾಕ್ಷಸಿ ಇದೆ ಕಣೆ. ನೀನು ಹೀಗೆ ಬೀಳ್ತಾಳೆ, ಆ ರಾಕ್ಷಸಿ ಹಾಗೆ ದಾಡಿ ಮಾಡ್ತಾಳೆ. ಅವಳು ತಿಂತಾ ಇದ್ರೆ ನೋಡ್ತಾ ಇರ್ತೀಯಲ್ಲ, ಆಗ ನಿಂಗೆ ತಿಳಿಯುತ್ತೆ. ಹೊರಗೆ ನಿಮಗೆ, ಮನೆಯೊಳಗೆ ನನ್ನ ಸೊಸೆಗೆ. ನಾನೊಂದು ಜೋಕ್ ಆಗಿ ಕಾಣಿಸ್ತಾ ಇದ್ದೀನಲ್ಲ, ಮನೆಯಲ್ಲಿ ಅವಳು, ಹೊರಗೆ ನೀವು. ನಿಮ್ಮ ಅಮ್ಮನ ಹೊಟ್ಟೆ ಒಡೆಯ, ನನ್ನ ಜೊತೆ ಆಡ್ಕೋತಾ ಇದ್ದೀರಲ್ಲೇ. ವಿಷಯವೇನೋ ಹೇಳದೆ ಆಡ್ಕೊಳ್ಳೋದು ಪಾಡ್ಕೊಳ್ಳೋದು ಅಂತ ಹೇಳ್ಬೇಡ ಶಾರದಾ. ನಾನು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನು ನನ್ನ ಬಡ ಸೊಸೆ ಅನಾಮಿಕ ಮೋಮೋಸ್ ಬಿಸ್ನೆಸ್ ಅಂತ ಎಲ್ಲ ಸರ್ವಮಂಗಳ ಮಾಡ್ತಾ ಇದ್ದಾಳೆ. ಬೇಡ ಅಂತ ಎಷ್ಟು ಹೇಳಿದ್ರು ಕೇಳದೆ ನನ್ನ ಮೇಲೆ ಕೋಪ ಮಾಡ್ಕೋತಾಳೆ ಎಂದು ಕಣ್ಣೀರು ಹಾಕಿಕೊಳ್ಳುತ್ತಾಳೆ ಶಾರದಾ. ನೀನೇನು ದುಃಖ ಪಡಬೇಡ ಶಾರದಾ, ನಾಳೆ ಬೆಳಿಗ್ಗೆನೆ ನಾವು ನಿಮ್ಮ ಮನೆಗೆ ಬರ್ತೀವಿ, ನಿನ್ನ ಸೊಸೆಗೆ ಬುದ್ಧಿ ಹೇಳ್ತೀವಿ. ನೀನು ಅಳಬೇಡ, ಮನೆಗೆ ಹೋಗು. ನಾಳೆ ತನಕ ಏನಕ್ಕೆ ಅಪರ್ಣ? ಸೊಸೆ ಮೋಮ ಗಾಡಿ ಹತ್ರ ಇರ್ತಾಳೆ, ಅಲ್ಲಿಗೆ ನೀವು ಹೋಗಿ, ಹೋಗಿ ಗಟ್ಟಿಯಾಗಿ ಕೇಳಿ, ತಕ್ಕ ಬುದ್ಧಿ ಹೇಳಿ ಬನ್ನಿ. ಸರಿ ಶಾರದಾ ಎಂದು ಹೇಳಿ ಅಲ್ಲಿವರೆಗೂ ಶಾರದಳ ಹತ್ತಿರವಿದ್ದ ಅಕ್ಕ ತಂಗಿಯರು ಅಲ್ಲಿಂದ ಹೊರಡುತ್ತಾರೆ. ಅದು ನೋಡಿ ಶಾರದಾ ಸಂತೋಷ ಪಡುತ್ತಾಳೆ. ಹುಚ್ಚಿ ಹುಡುಗಿಯರು, ನಾನು ನಿಜವಾಗಿ ಅತ್ತೆ ಅಂತ ಅಂದ್ಕೊಂಡಿರ್ತಾರೆ, ಈಗ ಹೋಗಿ ನನ್ನ ಮೋಮೋ ಸೊಸೆಗೆ ತಕ್ಕ ಬುದ್ಧಿ ಹೇಳ್ತಾರೆ. ನಾನು ಎಷ್ಟು ಹೇಳಿದ್ರು ಅದು ಕೇಳ್ತಾ ಇಲ್ವಲ್ಲ. ಕಷ್ಟಪಟ್ಟು ಸಂಪಾದಿಸಿದ ದುಡ್ಡಿನಿಂದ ಯಾವ ವಿಧದೂ ಲಾಭವಿಲ್ಲದ ಮೋಮೋಸ್ ಬಿಸ್ನೆಸ್ ಮಾಡ್ತಾ ಇದ್ದಾಳೆ. ಆ ಮೋಮೋಸ್ ಏನೋ ಎಕ್ರೆ ಬಿಕ್ರಿಯಿಂದ ನುಗ್ತಾ ಇವೆ. ಏನೇನಾದ್ರೂ ಸರಿ, ನನ್ನ ನಾಟಕ ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಎಂದು ಹೇಳಿ ಶಾರದಾ ತನ್ನ ಮನೆ ಕಡೆಗೆ ನಡೆಯುತ್ತಾಳೆ. ಇನ್ನು ರೋಡ್ ಹತ್ರ ಇಟ್ಕೊಂಡ ಮೋಮೋಸ್ ಗಾಡಿ ಹತ್ರ ದಿಗಿಲಿನಿಂದ ನಿಂತಿರುತ್ತಾಳೆ ಅನಾಮಿಕ. ಮೈಕ್ ಹಿಡ್ಕೊಂಡು ಎಷ್ಟು ಗಟ್ಟಿಯಾಗಿ ಅರಚಿದ್ರು ಯಾರೂ ಬರ್ತಾ ಇಲ್ಲ. ಏನೋ ಈ ಮೋಮೋಸು ಎಂದು ಅಂದುಕೊಳ್ಳುತ್ತಾ ಇರುವಾಗ ಕಮಲ, ನಾಗಮಣಿ, ಅಪರ್ಣ ಮೂವರು ಸೇರಿ ತನ್ನ ಮೋಮೋಸ್ ಗಾಡಿ ಹತ್ರಕ್ಕೆ ಬರ್ತಾರೆ. ಅವರನ್ನು ನೋಡಿ ಸ್ವಲ್ಪವಾದರೂ ಬಿಸ್ನೆಸ್ ಆಗುತ್ತೆ ಅಂತ ಅನಾಮಿಕ ಸಂತೋಷ ಪಡ್ತಾಳೆ. ಬನ್ನಿ ಬನ್ನಿ, ನಿಮಗೆ ಯಾವ ಮೋಮೋಸ್ ಬೇಕು, ಎಷ್ಟೆಷ್ಟು ಬೇಕು, ನಿಮ್ಮನ್ನು ನೋಡ್ತಾ ಇದ್ರೆ ಒಳ್ಳೆ ಹಸುವಿನಿಂದ ಇದ್ದೀರಾ ಅಂತ ಕಾಣಿಸುತ್ತೆ. ಹುಲ್ಲಿನ ಮೋಮೋಸ್ ಇದೆಯಾ ಅನಾಮಿಕಾ? ಹುಲ್ಲಿನ ಮೋಮೋಸ್ ಏನು ಚಿಕ್ಕಿ? ಅದೇ ಸೊಸೆ, ನೀನು ವೆರೈಟಿಯಾಗಿ ಮಾಡ್ತೀಯಲ್ಲ. ಬೇಡ ಅಂದ ಕೆಲಸನ ಹೌದು ಅಂತ, ಆಗಲ್ಲ ಅನ್ನೋ ಕೆಲಸನ ಆಗುತ್ತೆ ಅಂತ ದೊಡ್ಡವ್ರು ಏನು ಹೇಳಿದ್ರು ಕೇಳದೆ ನಿನಗಿಷ್ಟ ಬಂದ ಹಾಗೆ ಮಾಡ್ಕೊಂಡು ಹೋಗ್ತೀಯಲ್ಲ ಎಂದು ನಾಗಮಣಿ ಹೇಳುತ್ತಲೇ ಅನಾಮಿಕಳಿಗೆ ಅವರು ಮೂವರು ಅಲ್ಲಿಗೆ ಏನಕ್ಕೆ ಬಂದಿದ್ದಾರೆ ಅಂತ ಎಂದು ತಿಳಿಯುತ್ತೆ. ಆಗ ತನ್ನಲ್ಲಿ ತಾನು ಹೀಗೆ ಅಂದ್ಕೋತಾಳೆ, ಅತ್ತೆ ಇವರ ಹತ್ರಕ್ಕೆ ಹೋಗಿ ತಾನು ಕಷ್ಟಪಟ್ಟು ಸಂಪಾದಿಸಿದ ದುಡ್ಡನ್ನು ನಾನು ವ್ಯಾಪಾರ ಅಂತ ಹೇಳಿ ಹೀಗೆ ವೃತ ಖರ್ಚು ಮಾಡ್ತಾ ಇದ್ದೀನಿ ಅಂತ ನಿಲ್ಲಿಸಿ ಅಂತ ಬುದ್ಧಿ ಹೇಳು ಅಂತ ನನ್ನ ಹತ್ರಕ್ಕೆ ಕಳಿಸಿದ ಹಾಗಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸ್ವಲ್ಪ ಗಡಸಿನಿಂದ ಹೊರಗೆ
ಅಯ್ಯೋ ಚಿಕ್ಕತೆ, ನೀವು ಬರ್ತಾ ಇರೋ ವಿಷಯ ನನಗೆ ಮೊದಲೇ ಹೇಳಿದ್ರೆ. ನೀವು ಕೇಳಿದ ಹಾಗೆ ನಿಮಗಾಗಿ ಹುಲ್ಲಿನ ಮೊಮ್ಮು ಮಾಡಿ ಇಡ್ತಾ ಇದ್ದೆ ಅಲ್ಲ. ನಿಮ್ಮ ಮುಖ ಯಾವಾಗಲೂ ಹುಲ್ಲಿನ ಮುಖನೇ ಅಂತ ನಮ್ಮತ್ತೆ ಯಾವಾಗಲೂ ಅಂತ ಇರ್ತಾರೆ ಬಿಡು ಎಂದು ಅನಾಮಿಕ ಅನ್ನುತ್ತಲೇ ಅಲ್ಲಿರುವವರಿಗೆ ಮತ್ತೊಂದು ಮಾತು ಆಡಬೇಕು ಅನ್ಸೋದಿಲ್ಲ. ಏನೇನಾಗ್ಮಣಿ, ಅತ್ತೆ ಸೊಸೆಯರು ನಮ್ಮ ಜೊತೆ ಆಡ್ಕೋತಾ ಇದ್ದಾರೆ, ಹೋಗೋಣ ಬಂದ್ರೆ ಎಂದು ಅವರು ಮೂರು ಅಲ್ಲಿಂದ ಹೊರಟು ಹೋಗುತ್ತಾರೆ. ಅದು ನೋಡಿ ಅನಾಮಿಕ ನಗುತ್ತಾಳೆ. ನಮ್ಮ ಅತ್ತೆ ಏನೋ ಹೇಳಿದ್ದಾರೆ ಅಂತ ನನ್ನ ಹತ್ರ ಹೇಗೆ ಬಂದ್ರೆ ಹಾಗೆ ಹೊರಟೋದ್ರು. ಇವರ ಮೂತಿ ಇವರಿಗೆ ಸರಿಯಾಗಿ ತೊಳ್ಕೊಳಕ್ ಬರಲ್ಲ, ಇನ್ನು ನನಗೆ ಹೇಳಕ್ ಬಂದಿದ್ದಾರೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಗಾಡಿ ಮೇಲಿರುವ ಮೋಮೋಸ್ ಕಾಣಿಸುತ್ತದೆ. ತಕ್ಷಣ ನಗು ಮಾಯವಾಗಿ ನೋವು ಕಾಣಿಸುತ್ತದೆ ದುಃಖದಿಂದ. ಅತ್ತೆ ಕಷ್ಟ ನನಗೆ ಅರ್ಥವಾಗ್ತಿದೆ, ಆದ್ರೆ ಏನು ಮಾಡಲಾರದೆ ಹೋಗ್ತಾ ಇದ್ದೀನಿ. ಮೋಮೋಸ್ ವ್ಯಾಪಾರ ಮಾಡಿ ದುಡ್ಡು ಸಂಪಾದಿಸಿ ಕುಟುಂಬವನ್ನು ಸಂತೋಷದಿಂದ ನೋಡಬೇಕು ಅಂತ ಅಂದ್ಕೊಂಡೆ, ಆದ್ರೆ ದೇವರು ಕರುಣಿಸ್ತಾ ಇಲ್ಲ, ಮೋಮೋಸ್ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ. ಇನ್ನು ಅತ್ತೆನ ಕೂಡ ಕಷ್ಟ ಕೊಡೋದು ಅಷ್ಟು ಒಳ್ಳೇದಲ್ಲ ಅಂತ ಅನ್ಸುತ್ತೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ಗಾಡಿಯ ಮೇಲಿರುವ ತನ್ನ ಸೆಲ್ ಫೋನ್ ಕಾಣಿಸುತ್ತದೆ. ಆಗ ಅನಾಮಿಕಳಿಗೆ ಹುಲ್ಲಿನ ಮೋಮೋಸ್ ಎಂದು ಅಪರ್ಣ ಹೇಳಿದ ಮಾತುಗಳು ನೆನಪಿಗೆ ಬರುತ್ತೆ. ನಿಜವಾಗಿ ಹುಲ್ಲಿನ ಮೋಮೋಸ್ ಇರುತ್ತಾ ಎಂದು ಫೋನಲ್ಲಿ ಯೂಟ್ಯೂಬ್ ಓಪನ್ ಮಾಡುತ್ತಾಳೆ. ಅದರಲ್ಲಿ ಹುಲ್ಲಿನ ಮೋಮೋಸ್ ಅಂತ ಸರ್ಚ್ ಮಾಡುತ್ತಾಳೆ. ಮೋಮೋಸ್ ಬಗ್ಗೆ ಬರಲಿಲ್ಲ ಹೊರತು, ಆದರೆ ಗೋಧಿ ಹುಲ್ಲಿನ ಬಗ್ಗೆ ಮಾತ್ರ ಬಂದಿರುತ್ತೆ. ಗೋಧಿ ಹುಲ್ಲಿನ ಬಗ್ಗೆ ಬಂದಿದೆ, ಇದರಿಂದ ಲಾಭಗಳೇನಿದೆಯೇ, ನಿಜಕ್ಕೂ ಆ ಲಾಭಗಳೇನೋ, ಒಂದು ಸಲ ಈ ವಿಡಿಯೋನ ನೋಡಬೇಕು ಎಂದು ಅನಾಮಿಕ ಆ ವಿಡಿಯೋನ್ನು ಪೂರ್ತಿಯಾಗಿ ನೋಡುತ್ತಾಳೆ. ಗೋಧಿ ಹುಲ್ಲಿನಿಂದ ಬರುವ ಉಪಯೋಗದ ಬಗ್ಗೆ ಪೂರ್ತಿಯಾಗಿ ತಿಳ್ಕೊತಾಳೆ. ಹಾಗೆ ಆ ಹುಲ್ಲು ತಿನ್ನಲಾರದೆ ಹೋಗುತ್ತಾ ಇರುವವರ ಕಷ್ಟವನ್ನು, ಆ ಹುಲ್ಲಿನ ಜ್ಯೂಸ್ ಅನ್ನು ಕುಡಿಯಲಾರದೆ ಹೋಗಿರುವ ಅವರ ಅಯಿಷ್ಟವನ್ನು ತೋರಿಸುತ್ತದೆ ಆ ವಿಡಿಯೋ. ಆಗ ಅನಾಮಿಕ ಈ ವಿಧದಿಂದ ಆಲೋಚಿಸುತ್ತಾಳೆ, ಗೋಧಿ ಹುಲ್ಲಿನಿಂದ ಎಷ್ಟೋ ಲಾಭಗಳಿದೆ, ಎಷ್ಟೋ ಆರೋಗ್ಯದ ಲಕ್ಷಣಗಳಿವೆ, ಆದ್ರೆ ಆ ಹುಲ್ಲನ್ನ ತಿನ್ನಲಾರದೆ ಹೋಗ್ತಾ ಇದ್ದಾರೆ, ಅದರ ಜ್ಯೂಸ್ ಅನ್ನು ಕುಡಿಯಲಾರದೆ ಹೋಗ್ತಾ ಇದ್ದಾರೆ. ನಾನು ಹೊಸದಾಗಿ ಹುಲ್ಲಿನ ಮೋಮೋಸ್ ಮಾಡಿ ಮಾರ್ತೀನಿ, ಇದರಿಂದ ಬರುವ ಆರೋಗ್ಯದ ಬಗ್ಗೆ ಕೂಡ ಹೇಳ್ತೀನಿ ಎಂದು ಅನಾಮಿಕ ಗಟ್ಟಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾಳೆ. ಮೋಮೋಸ್ ಗಾಡಿಯನ್ನು ಅಲ್ಲಿಂದ ತಳ್ಳಿಕೊಂಡು ಮನೆಯ ಕಡೆ ಹೊರಡುತ್ತಾಳೆ. ಇನ್ನು ರಾತ್ರಿ ಹೊತ್ತು ಅತ್ತೆ ಸೊಸೆಯರು ಶಾರದಾ ಅನಾಮಿಕರು ಹಿತ್ತಲಿನಲ್ಲಿ ಬೆಂಚ್ ಮೇಲೆ ಕೂತಿರ್ತಾರೆ. ಏನೇ ಅನಾಮಿಕ, ಏನೋ ನನ್ನ ಹತ್ರ ಮಾತಾಡ್ಬೇಕು ಅಂತ ಮಲ್ಕೊಂಡವಳನ್ನ ಕರ್ಕೊಂಡ್ಬಂದು ಇಲ್ಲಿ ಬಂದು ಕೂರಿಸ್ದೆ, ಏನ್ ಮಾತಾಡ್ಬೇಕು ಅಂತಿದ್ಯಾ? ನನ್ನನ್ನು ಕ್ಷಮಿಸಿ ಅತ್ತೆ, ನೀವೆಷ್ಟೋ ಕಷ್ಟಪಟ್ಟು ಕೂಡಿಟ್ಟ ದುಣವನ್ನು ನಾನು ಮೋಮೋಸ್ ವ್ಯಾಪಾರ ಅಂತ ಹೇಳಿ ನಾಶ ಮಾಡ್ತಾ ಇದ್ದೀನಿ. ಇಷ್ಟು ದಿನಕ್ಕೆ ನಿಂಗೆ ಬುದ್ಧಿ ಬಂತ ಸೊಸೆ? ಇಲ್ಲ ಅತ್ತೆ, ನನ್ನ ಬುದ್ಧಿ ಈಗಲೇ ಸರಿಯಾಗಿ ಕೆಲಸ ಮಾಡೋದಕ್ಕೆ ಶುರುವಾಯ್ತು. ನಾನು ಇದುವರೆಗೂ ಎಲ್ಲ ತರದ ಮೋಮೋಸ್ ಅನ್ನ ಮಾರದೆ ಹೊರತು ಹುಲ್ಲಿನ ಮೋಮೋಸ್ನ ಮಾಡ್ಲಿಲ್ಲ, ಮಾರಾಟ ಮಾಡಿಲ್ಲ. ಓಹೋ, ಎಲ್ಲ ಬಿಟ್ಟು ಹುಲ್ಲು ತಿನ್ನೋ ಪರಿಸ್ಥಿತಿವರೆಗೆ ಬಂತು ಅನ್ನೋ ಮಾತು? ಅದಲ್ಲ ಅತ್ತೆ, ಗೋಧಿ ಹುಲ್ಲಿನ ಬಗ್ಗೆ ನಾನು ತಿಳ್ಕೊಂಡೆ ಅತ್ತೆ. ನಾವು ಆ ಹುಲ್ಲನ್ನು ಬೆಳೆಸಿ ಆ ಹುಲ್ಲಿನಿಂದ ಹಿಟ್ಟು ತಯಾರು ಮಾಡೋಣ, ಅದರಿಂದ ಮೋಮೋಸ್ ತಯಾರು ಮಾಡಿ ಮಾರಾಟ ಮಾಡೋಣ. ಗೋಧಿ ಹುಲ್ಲಿನಿಂದ ಎಷ್ಟೊಂದು ಆರೋಗ್ಯಕರವಾದ ಲಾಭಗಳಿವೆ. ಅಂದ್ರೆ ಈಗ ಹುಲ್ಲನ್ನು ನಮ್ಮ ಮನೆಯಲ್ಲಿ ಬೆಳೆಸಿ ಅದನ್ನು ತಿನ್ನಿಸ್ತೀಯ ಏನೋ ಸೊಸೆ? ಇಲ್ಲ ಅತ್ತೆ, ನಿಮಗಲ್ಲ, ಎಲ್ಲರ ಹತ್ರ ತಿನ್ನಿಸ್ತೀನಿ. ನೀವು ನನಗೆ ಮತ್ತಷ್ಟು ಸ್ವಲ್ಪ ದುಡ್ಡು ಕೊಡಬೇಕು. ನನ್ನನ್ನು ಎಬ್ಸಿ ಇಲ್ಲಿಗೆ ಕರ್ಕೊಂಬಂದಾಗಲೇ ಅಂದ್ಕೊಂಡೆ ಸೊಸೆ, ನೀನು ಏನೋ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕ್ತೀಯಾ ಅಂತ. ಆದರೂ ನೀರಲ್ಲಿ ಮುಳುಗಿದವನಿಗೆ ಚಳಿಯನ್ನು ಕೇಳು, ಸರಿ ದುಡ್ಡು ತಗೋ ಎಂದು ಹೇಳಿ ಅಲ್ಲಿಂದ ಶಾರದಾ ಒಳಗೆ ಹೋಗುತ್ತಾಳೆ. ಇನ್ನು ಆ ಮಾರನೇ ದಿನ ಮನೆಯೊಳಗೆ ಚಿಕ್ಕ ಚಿಕ್ಕ ಟ್ರೇನಲ್ಲಿ ಗೋಧಿ ಗಿಡವನ್ನು ಬೆಳೆಸಲಿಕ್ಕೆ ಶುರು ಮಾಡ್ತಾಳೆ ಅನಾಮಿಕ. ಆ ನಂತರ ಆ ಹುಲ್ಲನ್ನು ಹಿಟ್ಟಲ್ಲಿ ಕಲಿಸುತ್ತಾಳೆ, ಹಾಗೆ ಬದಲಾಯಿಸ ಹಿಟ್ಟಿನಿಂದ ಮೋಮೋಸ್ ತಯಾರು ಮಾಡುತ್ತಾಳೆ. ಯಾವತ್ತಿನ ಹಾಗೆ ಆ ದಿನ ಕೂಡ ತನ್ನ ಮೋಮೋಸ್ ಗಾಡಿಯನ್ನು ತೆಗೆದುಕೊಂಡು ದಿನವೂ ಇಡುವ ಜಾಗಕ್ಕೆ ಹೋಗುತ್ತಾಳೆ. ಗೋಧಿ ಹುಲ್ಲನ್ನು ತಿನ್ನುವುದರಿಂದ ಆರೋಗ್ಯಕರವಾದ ಪರಿಸ್ಥಿತಿಯನ್ನು ಬರುವ ಲಾಭದ ಬಗ್ಗೆ ಒಂದು ಟೇಪ್ ರೆಕಾರ್ಡ್ ಇಟ್ಕೋತಾಳೆ, ಒಂದು ಮೈಕನ್ನು ಇಡ್ತಾಳೆ. ಆ ಮೈಕು ನಿರಂತರವಾಗಿ ಗೋಧಿ ಹುಲ್ಲನ್ನು ತಿನ್ನುವುದರಿಂದ ಬರುವ ಲಾಭದ ಬಗ್ಗೆ ಹೇಳುತ್ತಾ ಇರುತ್ತದೆ. ಅದೆಲ್ಲ ನೋಡಿದ ಶಾರದಾ, ಸೊಸೆ ಏನೇ ಇದೆಲ್ಲ, ಈ ಬಡ ಸೊಸೆಯ ಹುಲ್ಲಿನ ಮೋಮೋಸ್ನ ವ್ಯಾಪಾರ ಅತ್ತೆ ಎಂದು ಹೇಳುತ್ತಾ ಇರುತ್ತಾಳೆ. ಆ ದಾರಿಯಲ್ಲಿ ಹೋಗುತ್ತಿರುವವರು, ಅದನ್ನು ನೋಡುತ್ತಿರುವವರು ಗೋಧಿ ಹುಲ್ಲಿನ ಮೋಮೋಸ್ ಏನು ಅಂತ ಇಂಟ್ರೆಸ್ಟ್ ಅಂದುಕೊಂಡು ಆ ಗಾಡಿ ಹತ್ರ ನಿಂತ್ಕೋತಾರೆ. ಅನಾಮಿಕಳ ಜೊತೆ ಮಾತನಾಡುತ್ತಾರೆ. ಅನಾಮಿಕ ಎಲ್ಲರ ಹತ್ತಿರ ಗೋಧಿ ಹುಲ್ಲಿನ ಬಗ್ಗೆ, ಆ ಹುಲ್ಲಿನಿಂದ ಮಾಡುವ ಮೋಮೋಸ್ ಬಗ್ಗೆ ಹೇಳ್ತಾ ಇರ್ತಾಳೆ. ಎಲ್ಲರೂ ಸಂತೋಷ ಪಡುತ್ತಾ
ಆರೋಗ್ಯಕರವಾದ ಆ ಮೋಮೋಸ್ ಅನ್ನು ತಿನ್ನುತ್ತಾ ಇರುತ್ತಾರೆ. ಹಾಗೆ ಒಬ್ಬರ ನಂತರ ಒಬ್ಬರಿಗೆ ಈ ಗೋಧಿ ಹುಲ್ಲಿನ ಮೋಮೋಸ್ ಬಗ್ಗೆ ತಿಳಿದು ಹೋಗುತ್ತೆ. ಅನಾಮಿಕಳ ಹುಲ್ಲಿನ ಮೋಮೋಸ್ ವ್ಯಾಪಾರ ಚೆನ್ನಾಗಿ ನಡೀತಾ ಇರುತ್ತದೆ. ಲಾಭದಲ್ಲಿ ಬರುತ್ತಾ ಇರುವ ದುಡ್ಡನ್ನು ನೋಡಿ ಶಾರದಾ ಎಷ್ಟೋ ಸಂತೋಷ ಪಡುತ್ತಾಳೆ. ನೋಡಿದ್ಯ ಶಾರದಾ, ನಮ್ಮ ಬಡ ಸೊಸೆ ಬುದ್ಧಿವಂತಿಕೆ. ದುಡ್ಡು ಖರ್ಚು ಮಾಡ್ತಾ ಕೆಲಸಕ್ಕೆ ಬಾರದ ಮೋಮೋಸ್ ವ್ಯಾಪಾರ ಇಟ್ಟಿದ್ದಾಳೆ. ಎಲ್ಲ ಕಳ್ಕೊಂಡ್ಲು. ಬುದ್ಧಿ ಇಲ್ಲ, ಜಾಣತನ ಇಲ್ಲ, ಈ ಅತ್ತೆ ಅಂದ್ರೆ ಭಯನೇ ಇಲ್ಲ, ಭಕ್ತಿ ಅಷ್ಟೂ ಇಲ್ಲ ಅಂತ ಹೇಳಿ ಅನಾಮಿಕಳನ್ನು ಚೆನ್ನಾಗಿ ಬೈಕೊಂಡಿಯಲ್ಲ. ಅಕ್ಕ ತಂಗಿಯರ ಹತ್ರ ಹೇಳ್ಕೊಂಡೆ ಕೂಡ. ಹೌದು ರೀ, ಆಗ ನನಗೆ ಹಾಗನ್ನಿಸ್ತು, ಬೈಕೊಂಡೆ. ಈಗ ನನಗೆ ಮೆಚ್ಕೋಬೇಕು ಅನ್ನಿಸ್ತಾ ಇದೆ, ಮೆಚ್ಕೋತಾ ಇದ್ದೀನಿ. ಆಗ್ಲೂ ನಾನೇ, ಈಗಲೂ ನಾನೇ. ಕಾಲ ಹೀಗೆ ಬದಲಾಯ್ತು ನೋಡಿದ್ರಲ್ಲ. ಹೌದು ಶಾರದಾ, ಕಾಲ ಬದಲಾಗಿದೆ. ಅದರ ಜೊತೆ ನಿನ್ನ ನಡವಳಿಕೆ ಕೂಡ ಬದಲಾಯ್ತು ಅಂತ ನನಗೆ ಅರ್ಥವಾಯ್ತು ಬಿಡು. ಸಂತೋಷ, ಸ್ಕೂಲ್ ಹತ್ರ ಹೋಗಿ ಮಕ್ಕಳನ್ನ ಕರ್ಕೊಂಬನ್ನಿ. ನಾನು ಸೊಸೆಯ ಮೋಮೋ ಗಾಡಿ ಹತ್ರ ಹೋಗ್ತಾ ಇದ್ದೀನಿ ಎಂದು ಹೇಳಿ ಶಾರದಾ ಮನೆಯಿಂದ ಹೊರಟು ಹೋಗುತ್ತಾಳೆ. ಪ್ರಸಾದ್ ಸ್ಕೂಲ್ ಹತ್ರ ಹೋಗ್ತಾನೆ. ಹಾಗೆ ಬಡ ಸೊಸೆಯ ಹುಲ್ಲಿನ ಮೋಮೋಸ್ ಬಿಸ್ನೆಸ್ ಚೆನ್ನಾಗಿ ನಡೆಯುತ್ತಾ ಅವರನ್ನು ಸಂತೋಷದಿಂದ ಇಡುತ್ತದೆ. ವ್ಯಾಪಾರದಲ್ಲಿ ನಷ್ಟ ಬರ್ತಾ ಇದೆ ಅಂತ ಕುಗ್ಗಿ ಹೋಗದೆ ಹೊಸದಾಗಿ ಆಲೋಚಿಸಿ ಅನಾಮಿಕ ಮಾಡಿದ ಐಡಿಯಾ ಈ ಗೋಧಿ ಹುಲ್ಲಿನ ಮೋಮೋಸ್ ಅವಳ ಜೀವನವನ್ನು ಬದಲಾಯಿಸಿ ಬಿಡುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿಯವರೆಗೂ ನಮಸ್ತೆ, ಬಾಯ್ ಬಾಯ್.